ಕುಂಭರಾಶಿ ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಶನೇಶ್ವರ ಸ್ವಾಮಿ ಇರಲ್ಲಿದ್ದಾನೆ ಸೊ ರಾಶ್ಯಾಧಿಪತಿಯಾಗಿ ಇದ್ದಾನೆ ಅಂತ ನೋಡಿಕೊಂಡ್ರೆ ಪ್ಲಸ್ ಪಾಯಿಂಟು ಬಟ್ ರಾಶಿಯಲ್ಲಿ ಶನಿ ಇದ್ದಾನೆ ಅಂದಾಗ ಸ್ವಲ್ಪ ನೆಗೆಟಿವ್ ಪಾಯಿಂಟು ಆಗ್ತದೆ ಗುರುಬಲ ಅಂತೂ ಇಲ್ಲ ಈ ವರ್ಷದಲ್ಲಿ ಅದರ ಜೊತೆಗೆ ಮೂರನೇ ಮನೆಯಲ್ಲಿ ಗುರು ರಾಹು ಯುತಿ ಆಮೇಲೆ ಎರಡನೇ ಮನೆಗೆ ರಾಹು ಬರ್ತಾನೆ ಹಾಗೂ ಮೊದಲು ಒಂಬತ್ತನೇ ಮನೆಯಲ್ಲಿದ್ದಂತಹ ಕೇತು ಆಮೇಲೆ ಎಂಟನೇ ಮನೆಗೆ ಕೇತು ಬರ್ತಾನೆ ಕುಂಭರಾಶಿಯವರಿಗೆ ಇರಬೇಕಾದ್ರೆ ಸ್ವಲ್ಪ ಲೇಸಿನೆಸ್ ಜಾಸ್ತಿ ಆಗ್ಬಿಡುತ್ತೆ ಆಲಸಿ ಬಟ್ಟೆ ಆಲಸಿಯಾಗ್ಬಿಡ್ತೀರಾ ಕುಂಭರಾಶಿಯವರು ಆ ನೋಡೋಣ ಬಿಡು ಮಾಡೋಣ ಬಿಡು ಅಂತ ಯಾವುದೂ ಉತ್ಸಾಹನೇ ಇರೋದಿಲ್ಲ ಅವಕಾಶಗಳೇ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಬಾಗಿಲು ಬಡ್ದುಗೂ ಸಹ ನೀವು ಆ ನೋಡ ನಿಧಾನ ತೆಗಿತೀನಿ ಬಾಗಿಲು ಅನ್ನೋ ಥರ ಇರ್ತೀರ ನೀವು ಸೊ ದಯವಿಟ್ಟು ಆ ಥರ ಮಾಡಕ್ಕೆ ಹೋಗಬೇಡಿ ಸ್ವಲ್ಪ ಆದಷ್ಟು ಹೈಪರ್ ಆ್ಯಕ್ಟಿವ್ನೆಸ್ ಆ್ಯಕ್ಟಿವ್ನೆಸ್ ಸ್ವಲ್ಪ ಚೆನ್ನಾಗಿ ರೂಢಿಸ್ಕೊಳ್ಳೋ ನೋಡಿ ಸಾಡೆ ಸಾತೆ ಎರಡನೇ ಹಂತ ಆರಂಭ ಆರೋಗ್ಯದ ಮೇಲೆ ಪರಿಣಾಮ ಬೀರಲು ಆರಂಭವಾಗ್ಬಿಡುತ್ತೆ ಯಾಕೆಂದರೆ ಸ್ವಲ್ಪ ಲೇಸ್ನೆಸ್ ಜಾಸ್ತಿ ಆದ ತಕ್ಷಣ ಅಜೀರ್ಣ ಜಾಸ್ತಿ ಆಗುತ್ತೆ ಆ್ಯಕ್ಟಿವ್ನೆಸ್ ಇಲ್ದೋ ತಕ್ಷಣ ಎಲ್ಲ ಆರೋಗ್ಯ ಬಾಧೆಗಳು ಬಂದ್ಬಿಡುತ್ತೆ ಆಮೇಲೆ ವೈದ್ಯರ ಸಲಹೆ ಇಲ್ಲದೆ ಮನೆ ಮದ್ದು ಮಾಡಿ ಸ್ವಲ್ಪ ಆರೋಗ್ಯ ಹಾಳು ಮಾಡ್ಕೊಳ್ತೀರಾ ಸಾಂಸಾರಿಕವಾಗಿಯೂ ಸಹ ಸ್ವಲ್ಪ ನೆಮ್ಮದಿ ಈ ಈ ವಿಚಾರದಲ್ಲಿ ಸಾಂಸಾರಿಕ ನೆಮ್ಮದಿ ಸಿಗುತ್ತೆ ನಿಮಗೆ ಈ ವರ್ಷದ ಸ್ವಲ್ಪ ಸಾಂಸಾರಿಕ ನೆಮ್ಮದಿ ಸಿಗುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇದೆ ಕುಟುಂಬಸ್ಥರಿಂದ ಮಾಡುವಂತಹ ಕೆಲಸಕ್ಕೆ ಬೆಂಬಲ ಇದೆ ಕಠಿಣ ಕೆಲಸ ಸಹ ಸಲೀಸಾಗಿ ಮುಗಿದು ಹೋಗುವಂತಹ ಸಂಭವ ಸ್ವಲ್ಪ ಜಾಸ್ತಿ ಕಂಡು ಬರ್ತದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಏನೋ ಗಿವಿಂಗ್ ದ ಹಾರ್ಡೆಸ್ಟ್ ಏನೋ ಟಫೆಸ್ಟ್ ಪ್ರಾಬ್ಲಮ್ ಟು ದ ಏನು ಲೇಸಿಯೆಸ್ಟ್ ಪರ್ಸನ್ ಅಂತ ಅಂದರೆ ಅತ್ಯಂತ ಆಲಸಿ ವ್ಯಕ್ತಿಗೆ ಅತ್ಯಂತ ಕಷ್ಟದ ಕೆಲಸ ಮಾ ಏನಾದರೂ ವಹಿಸಿದರೆ ಅವನು ಸುಲಭವಾದ ಮಾರ್ಗ ಹುಡುಕ್ತಾನಂತದ್ದು ನೀವು ಮಾಡಲಿಕ್ಕಿನ್ನೂ ಸುಲಭವಾಗಿ ಹೇಗೆ ಅಂತ ಹಾಗೆ ಸ್ವಲ್ಪ ಸುಲಭವಾಗಿ ಇದನ್ನು ಕಠಿಣವಾದ ಕೆಲಸಗಳನ್ನು ಸಹ ಸುಲಭವಾಗಿ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಪ್ರಯತ್ನ ಮಾಡ್ತೀರಾ ತಂದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಸಿ ವಹಿಸಿ ನಿಮ್ಮ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿ ಚರ್ಮ ಸಂಬಂಧಿತ ವ್ಯಾಧಿಗಳು ಅನಾರೋಗ್ಯಗಳು ಬರದಂತೆ ನೋಡಿಕೊಳ್ಳಿ ಅಂದರೆ ವಿರುದ್ಧ ಆಹಾರ ಸೇವನೆ ಮಾಡಬಾರ್ದು ಅಂದರೆ ಹಾಲು ಕಾಫಿ ಟೀ ಕುಡ್ಕೊಂಡು ಖಾರ ಏನಾರು ತಿನ್ನುವದ್ದು ಆತರ ಸಾಂಬಾರು ಹೋದಾಗ ವಿರುದ್ಧ ಆಹಾರ ಆಗುತ್ತೆ ಸೊ ವಿರುದ್ಧ ಆಹಾರ ಆದ ತಕ್ಷಣ ಆರೋಗ್ಯ ಬಾಧೆ ಆಗುತ್ತೆ ಆದಾಯ ಹನ್ನೊಂದು ವ್ಯಯ ಐದು ರಾಜಮರ್ಯಾದೆ ಎರಡು ಅವಮಾನ ಆರು ಪರಿಹಾರದ ವಿಚಾರ ಮೊಟ್ಟ ಮೊದಲನೇ ಪರಿಹಾರ ಏನಪ್ಪ ಅಂತಂದರೆ ಆ್ಯಕ್ಟಿವ್ ಆಗಬೇಕು ನೀವು ಆ್ಯಕ್ಟಿವ್ ಆಗಲೇಬೇಕು ಇಲ್ಲದೇ ಆದ್ರೂ ಭಾಳ ಕಷ್ಟ ಆಗುತ್ತೆ ಪ್ರತಿದಿನ ಬೆಳಗ್ಗೆ ಎದ್ದು ಶನೇಶ್ವರನ ಅಷ್ಟೋತ್ರವನ್ನು ಮನೆಯಲ್ಲಿ ಓದ್ಕೊಳ್ಳಿ ಸ್ತೋತ್ರ ಶನಿಸ್ತೋತ್ರ ಇರುತ್ತೆ ಅದನ್ನು ಓದ್ಕೊಳ್ಳಿ ಹೂ ನೀವು ಅಷ್ಟೇ ಹೂಡಿಕೆಯಲ್ಲೂ ಮಾಡೋಕ್ಕೆ ಹೋಗಬೇಡಿ ಯಾರೂ ಸಹ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ಹೊಸ ಹೊಸದಾಗಿ ಬಿಸ್ನೆಸ್ಗಳು ಮಾಡ್ತೀನಿ ಅಂತೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಸಾಡೆ ಸಾತಿ ಎಲೆಮರೆಕಾಯಿ ಥರ ಆದಷ್ಟು ಶಾಂತವಾಗಿ ಪ್ರಶಾಂತವಾಗಿರಲಿಕ್ಕೆ ಪ್ರಯತ್ನ ಮಾಡಿ ವಿವಾಹಾದಿಗಳೇನಾದರೂ ಸಹ ಮುಂಚಿತವಾಗಿ ಪ್ರಯತ್ನ ಮಾಡಿಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗ್ತದೆ विस्तारा نیوز نکھرا جنપરા